ಮರಣವಾಗುತ್ತಲೆ ಕಣ್ಣು ಕಾಯಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ವಯ್ಯ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ವಯ್ಯ ಕಣ್ಣು ಕಾಯಗಳನ್ನು ದಾಸೋಹಿಸಿದರೆ ಕಣ್ಣು ಕಾಯಗಳನ್ನು ದಾಸೋಹಿಸಿದರೆ ಪುಣ್ಯ ಬಪ್ಪುದಯ್ಯ ಪುಣ್ಯ ಬಪ್ಪುದಯ್ಯ ದಾಸೋಹಿಸಿದ ಕಣ್ಣು ದಾಸೋಹಿಸಿದ ಆ ಕಣ್ಣು ಅಂಧರ ಬಾಳಿಗೆ ಬೆಳಕಾಗುವುದು ಕಾಣ ಅಂಧರ ಬಾಳಿಗೆ ಬೆಳಕಾಗುವುದು ಕಾಣ ದಾಸೋಹಿಸಿದ ಕಾಯ ದಾಸೋಹಿಸಿದ ಕಾಯ ವೈದ್ಯ ಕುಲಕ್ಕೆ ನೆರವಾಗುವದಯ್ಯ ವೈದ್ಯ ಕುಲಕ್ಕೆ ನೆರವಾಗುವದಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಸಾರೆ ಮರಣವಾಗುತ್ತಲೆ ಕಣ್ಣು ಕಾಯಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ವಯ್ಯ ಮರಣವಾಗುತ್ತಲೆ ಕಣ್ಣು ಕಾಯಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ವಯ್ಯ ಕಣ್ಣು ಕಾಯಗಳನ್ನು ದಾಸೋಹಿಸಿದರೆ ಕಣ್ಣು ಕಾಯಗಳನ್ನು ದಾಸೋಹಿಸಿದರೆ ಪುಣ್ಯ ಬಪ್ಪುದಯ್ಯ ಪುಣ್ಯ ಬಪ್ಪುದಯ್ಯ ಪುಣ್ಯ ಬಪ್ಪುದಯ್ಯ ಪುಣ್ಯ ಬಪ್ಪುದಯ್ಯ ಮರಣವಾಗುತ್ತಲೇ ಕಣ್ಣು ಕಾಯಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗುವವಯ್ಯ ದಾಸೋಹಿಸಿದ ಕಣ್ಣು ಅಂಧರ ಬಾಳಿಗೆ ಬೆಳಕಾಗುವುದು ಕಾಣ ದಾಸೋಹಿಸಿದ ಕಣ್ಣು ಅಂಧರ ಬಾಳಿಗೆ ಬೆಳಕಾಗುವುದು ಕಾಣ ಅಂಧರ ಬಾಳಿಗೆ ಬೆಳಕಾಗುವುದು ಕಾಣ ದಾಸೋಹಿಸಿದ ಕಣ್ಣು ಅಂಧರ ಬಾಳಿಗೆ ಬೆಳಕಾಗುವುದು ಕಾಣ ದಾಸೋಹಿಸಿದ ಕಾಯ ದಾಸೋಹಿಸಿದ ಕಾಯ ವೈದ್ಯ ಕುಲಕ್ಕೆ ನೆರವಾಗುವುದಯ್ಯ ವೈದ್ಯ ಕುಲಕ್ಕೆ ನೆರವಾಗುವುದಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಮರಣವಾಗುತ್ತಲೇ ಕಣ್ಣು ಕಾಯಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗುವವಯ್ಯ ಮರಣವಾಗುತ್ತಲೇ ಕಣ್ಣು ಕಾಯಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗುವವಯ್ಯ ಕಣ್ಣು ಕಾಯಗಳನ್ನು ದಾಸೋಹಿಸಿದರೆ ಕಣ್ಣು ಕಾಯಗಳನ್ನು ಕಣ್ಣು ಕಾಯಗಳನ್ನು ಕಣ್ಣು ಕಾಯಗಳನ್ನು ಕಣ್ಣು ಕಾಯಗಳನ್ನು ದಾಸೋಹಿಸಿದರೆ ಕಣ್ಣು ಕಾಯಗಳನ್ನು ದಾಸೋಹಿಸಿದರೆ ಕಣ್ಣು ಕಾಯಗಳನ್ನು ದಾಸೋಹಿಸಿದರೆ ಪುಣ್ಯ ಬಪ್ಪುದಯ್ಯ
ಪುಣ್ಯ ಬಪ್ಪುದಯ್ಯ ಮರಣವಾಗುತ್ತಲೆ ಕಣ್ಣು ಕಾಯಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗುವವಯ್ಯ ಆ ಕಣ್ಣು ಕಾಯ ಕಣ್ಣು ಕಾಯಗಳನು ದಾಸೋಹಿಸಿದರೆ ಪುಣ್ಯ ಬಪ್ಪುದಯ್ಯ ಪುಣ್ಯ ಬಪ್ಪುದಯ್ಯ ದಾಸೋಹಿಸಿದ ಕಣ್ಣು ದಾಸೋಹಿಸಿದ ಕಣ್ಣು ದಾಸೋಹಿಸಿದ ಕಣ್ಣು ಅಂಧರ ಬಾಳಿಗೆ ದಾಸೋಹಿಸಿದ ಕಣ್ಣು ಅಂಧರ ಬಾಳಿಗೆ ಬೆಳಕಾಗುವುದು ಕಾಣ ಬೆಳಕಾಗುವುದು ಕಾಣ ದಾಸೋಹಿಸಿದ ಕಣ್ಣು ಅಂಧರ ಬಾಳಿಗೆ ಬೆಳಕಾಗುವುದು ಕಾಣ ಬೆಳಕಾಗುವುದು ಕಾಣ ದಾಸೋಹಿಸಿದ ಕಾಯ ವೈದ್ಯ ಕುಲಕ್ಕೆ ನೆರವಾಗುವುದಯ್ಯ ನೆರವಾಗುವುದಯ್ಯ ಅಪ್ರತಿಮ ಚೇತನ 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 ಈಗ ಮಿತ್ರರಾಗಿರುವ ಗಂಧೋಳಿಯವರು ಹಾಡಿದ ವಚನ ಮರಣವಾಗುತ್ತಲೇ ಕಣ್ಣು ಕಾಯಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ವಯ್ಯ ಇದೊಂದು ಸಾಮಾಜಿಕ ಕಳಕಳಿಯ ಸಾಮಾಜಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಸಲುವಾಗಿ ಇಂಥ ಒಂದು ವಚನವನ್ನು ನಾನಿಲ್ಲಿ ರಚನೆ ಮಾಡಿದ್ದೇನೆ ಮರಣವಾಗುತ್ತಲೇ ಈ ಸೃಷ್ಟಿಯಲ್ಲಿ ಯಾವ ಜೀವಿಯೇ ಹುಟ್ಟಲಿ ಹುಟ್ಟಿದ ಮೇಲೆ ಸಾಯಲೇಬೇಕು ಜಾತಸ್ಯ ಮರಣಂ ಧ್ರುವಂ ಹುಟ್ಟಿದವರು ಸಾಯಲೇಬೇಕು ಸತ್ತ ಮೇಲೆ ಏನು ಎನ್ನುವುದು ಯಾರಿಗೂ ಸ್ಪಷ್ಟವಾದಂತಹ ತಿಳುವಳಿಕೆ ಇಂದಿಗೂ ಇಲ್ಲ ಆದರೆ ಕೆಲವು ತತ್ವಜ್ಞಾನಿಗಳು ಸತ್ತ ಮೇಲೆ ಅವನು ಪುಣ್ಯ ಮಾಡಿದರೆ ಸ್ವರ್ಗಕ್ಕೆ ಹೋಗುತ್ತಾನೆ ಪಾಪ ಕಾರ್ಯ ಮಾಡಿದರೆ ನರಕಕ್ಕೆ ಹೋಗುತ್ತಾನೆ ಎನ್ನುವಂತಹ ಒಂದು ಬಲವಾದ ನಂಬಿಕೆ ಇದೆ ಈ ನಂಬಿಕೆಯ ಒಂದು ಕಾರಣವೂ ಇದೆ ಮನುಷ್ಯನು ಒಳ್ಳೆಯವನಾಗಿ ಬದುಕಬೇಕು ಒಳ್ಳೆಯವನಾಗಿ ಬದುಕಿದರೆ ಮಾತ್ರ ಆದರೆ ಸ್ವರ್ಗ ಸಿಗುತ್ತದೆ ಎನ್ನುವಂಥ ಒಂದು ಕಾಲ್ಪನಿಕ ನಂಬಿಕೆ ಅಂದರೆ ಇಷ್ಟೇ ಮನುಷ್ಯನ ಬದುಕು ಮತ್ತೊಬ್ಬರಿಗೆ ತೊಂದರೆ ಕೊಡದಂತೆ ಬದುಕುವ ಉದ್ದೇಶಕ್ಕಾಗಿ ಇಂಥ ಧಾರ್ಮಿಕ ಪ್ರಜ್ಞೆಯನ್ನು ನಮ್ಮ ಜನರಲ್ಲಿ ಬಿತ್ತಿರುವಂತಹದ್ದು ನಾವು ಕಾಣ್ತಾ ಇದ್ದೇವೆ ಈಗಿಲ್ಲಿ ನಾನು ಈ ವಚನದಲ್ಲಿ ಮರಣವಾಗುತ್ತಲೇ ಕಣ್ಣು ಕಾಯಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ವಯ್ಯ ಸಿದ್ದಯ್ಯ ಪುರಾಣಕರ ಒಂದು ಕಲ್ಲೂಲ ಮಾಲೆಯಲ್ಲಿ ಬರುವಂಥ ಒಂದು ಪದ್ಯವನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಮನುಷ್ಯನ ಬಯಕೆಗಳು ನೂರಾರು ಬಾಲ್ಯ ಎಂದಿತ್ತು ಹಣ್ಣು ಹಣ್ಣು ಎಂದು ಯೌವನ ಕೇಳಿತ್ತು ಹೆಣ್ಣು ಹೆಣ್ಣು ಎಂದು ಪ್ರೌಢತೆ ಹೇಳಿತು ಹೊನ್ನು 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 ಎಂದು ವಾರ್ಧಕ್ಯ ಕೇಳಿತು ಮಣ್ಣು 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 ಎಂದು ಮಣ್ಣು ಮೆತ್ತಗೆ ಹೇಳಿತು ಮಣ್ಣು ಮೆತ್ತಗೆ ಹೇಳಿತು ಈವರೆಗೂ ತುಳಿದೆ ನೀನು ನನ್ನನ್ನು ಈವರೆಗೂ ತುಳಿದೆ ನೀನು ನನ್ನನ್ನು ಇನ್ನೇನು ನಾನು ತುಳಿಯಲಿರುವೆ ನಿನ್ನನ್ನು ನಿನ್ನನ್ನು ಎಂದು ಮಾತು ಹಾಗಿಲ್ಲೇ ಹುಟ್ಟಿದ ಜೀವಿ ಸತ್ತ ನಂತರ ಲಿಂಗಾಯತ ಧರ್ಮದಲ್ಲಿ ಕೆಲವು ಧರ್ಮಗಳಲ್ಲಿ
ಅದನ್ನು ಮಣ್ಣಿನಲ್ಲಿ ಹೋಗಿ ಹೋಳುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯವೇ. ಅಂದರೆ ಯಾವುದು ಚೈತನ್ಯಶೀಲವಾಗಿದ್ದಂತಹ ದೇಹ ಚೈತನ್ಯವನ್ನು ಕಳೆದುಕೊಂಡಿತೋ, ಜೀವಾತ್ಮ ಹೋಯಿತೋ, ಅದು ಪರಮಾತ್ಮನಲ್ಲಿ ಲೀನವಾಗುತ್ತದೆ ಎನ್ನುವಂಥ ಒಂದು ನಂಬಿಕೆ ಧಾರ್ಮಿಕ ಕಲ್ಪನೆ ನಮ್ಮಲ್ಲಿದೆ. ಅಂದರೆ ಅದು ಡೆಡ್ ಬಾಡಿ, ಹೆಣ. ಹಾಗಾದರೆ ಇಲ್ಲೇ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಮುನ್ನ ನಾನು ಹೇಳುವಂತಹದ್ದು, ಹಳ್ಳಿಯಲ್ಲಿ ಆಡು ಮಾತಿನಲ್ಲಿ ಹೇಳುವ ಮಾತನ್ನು ತಾವೆಲ್ಲ ಕೇಳಿರಬಹುದು. ಆ ಮನುಷ್ಯ ನಾಲ್ಕು ಮಂದಿಗೆ ಬೇಕಾಗಿದ್ದನು ರೀ ಅವ ಅಂತ ಹೇಳ್ತಾರೆ. ಇನ್ನು ಕೆಲವರು ನಾಲ್ಕೇ ಮಂದಿಗೆ ಬೇಕಾಕಾರ. ನಾಲ್ಕೇ ಮಂದಿಗೆ ಬೇಕಾಗಿದ್ರೆ ಹೆಂಗೆ ಇರ್ತಾರೆ ತಮಗೆಲ್ಲ ಗೊತ್ತಿದೆ. ನಾಲ್ಕು ಮಂದಿಗೆ ಬೇಕಾಗಿದ್ದ ಎನ್ನುವಂಥದ್ದು ಬೇರೆ. ಅದಕ್ಕೆ ಹಳ್ಳಿ ಒಳಗೆ ಯಾರೇ ತೀರ್ಕೊಳ್ಳಕ್ಕೆ ಸತ್ತಾಗ ಜನ ಭಾಳ ಸೇರಿದ್ದಪ್ಪ ಒಳ್ಳೆ ಮನುಷ್ಯಪ್ಪ ಅಂತ ಹೇಳ್ತಾರೆ ಅವರು. ಇನ್ನು ಅವ ಸತ್ತದ ಅವ ಕೆಟ್ಟ ಇದ್ದಪ್ಪ ಜನ ಹೆಚ್ಚಾಗಿ ಹೋಗೋದಿಲ್ಲ ಅಲ್ಲಿ. ಹಾಗಾದ್ರೆ ಇಲ್ಲಿ ಹೇಳೋ ಮಾತಿಷ್ಟೇ, ಸತ್ತ ವ್ಯಕ್ತಿಯ ಬದುಕಿನ ಚಿತ್ರಣ ಅವ ಬದುಕಿದ ಚಿತ್ರವನ್ನು ನಮಗೆ ಕೊಡದೆ ತಂದು ಕೊಡ್ತಾ ಇದೆ. ಅದು ಅವ ಹೇಗೆ ಬದುಕಿದ್ದ ಅನ್ನೋದನ್ನು ತೋರಿಸಿಕೊಡ್ತಾ ಇದೆ. ಒಂದು ಮಾತನ್ನು ಇಲ್ಲಿ ಉಲ್ಲೇಖ ಮಾಡಿ ಅತಿ ಸುಲಭವಾಗಿ ಹೇಳುವಂಥದ್ದು, ಹುಟ್ಟಿದಾಗ ಇರುತ್ತದೆ ಉಸಿರು, ಇರುವುದಿಲ್ಲ ಯಾವುದೇ ಹೆಸರು. ಹುಟ್ಟಿದಾಗ ಇರುತ್ತದೆ ಉಸಿರು, ಇರುವುದಿಲ್ಲ ಯಾವುದೇ ಹೆಸರು. ತೀರಿಕೊಂಡಾಗ ಉಳಿದಿರಬೇಕು ಒಳ್ಳೆಯ ಹೆಸರು, ಇರುವುದಿಲ್ಲ ಉಸಿರು. ಹಾಗಾದ್ರೆ ಆ ಒಳ್ಳೆಯ ಹೆಸರನ್ನು ಉಳಿಸಿಕೊಂಡು ಹೋಗಬೇಕು ನಾವು ಈ ಬದುಕಿನಲ್ಲಿ. ಅದಕ್ಕೆ ಬಸವಣ್ಣರು ಹೇಳುವಂಥದ್ದು, ಈ ಮರ್ತ್ಯಲೋಕ ಎನ್ನುವಂಥದ್ದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ನಮ್ಮ ಬದುಕು ಚೆನ್ನಾಗಿ ನಾವು ಬದುಕಬೇಕು. ನಮ್ಮ ಬದುಕು ನನಗೊಬ್ಬನಿಗೆ ಅಲ್ಲ, ನನ್ನವರಿಗಾಗಿ ಅಷ್ಟೇ ಅಲ್ಲ, ಇಡೀ ಲೋಕಕ್ಕೆ ಅದು ಸಮರ್ಪಿತವಾಗಬೇಕು. ಅಂದರೆ ದಾಸೋಹ ಮನೋಭಾವನೆಯ ಪ್ರಜ್ಞೆ ನಮ್ಮಲ್ಲಿ ಇರಬೇಕು. ದಾಸೋಹ ಮನೋಭಾವನೆಯ ಪ್ರಜ್ಞೆ ನಮ್ಮಲ್ಲಿ ಇದ್ದಾಗ ನಮ್ಮ ಮನಸ್ಸು ನಿಜವಾಗಿಯೂ ಅರಳುತ್ತದೆ, ನಮ್ಮ ಭಾವನೆಗಳು ಒಳ್ಳೆಯವೇ ಆಗುತ್ತವೆ. ನನಗಾಗಿಯೇ ನಾನು ವಿಚಾರ ಮಾಡುತ್ತಾ ಹೋದಾಗ, ಸ್ವಾರ್ಥಿಯಾದಾಗ ನನ್ನ ಮನಸ್ಸು ಸಂಕುಚಿತವಾಗುತ್ತದೆ. ಅನ್ಯರ ಬಗ್ಗೆ ವಿಚಾರ ಮಾಡಿದಾಗ ನನ್ನ ಮನಸ್ಸು ಅರಳುತ್ತದೆ, ಭಾವನೆಗಳು ಅರಳುತ್ತವೆ, ನನ್ನ ಮನಸ್ಸು ವ್ಯಕ್ತಿತ್ವ ವಿಕಸನವಾಗುತ್ತದೆ. ಅಷ್ಟೇ ಅಲ್ಲ, ನಾನು ಬದುಕಿದ್ದು ಸಾರ್ಥಕವಾಗುತ್ತದೆ ಎನ್ನುವಂಥ ಒಂದು ಪರಮಾನಂದವನ್ನು ನಾವು ಪಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದನ್ನೇ ಶರಣರು ಹೇಳುವಂತಹದ್ದು. ಬದುಕುವುದರ ಜೊತೆಗೆ ನಾನು ಇನ್ನಿಲ್ಲವಾದರೂ ಸಹಿತ ನನ್ನ ಜೀವನ ನಾಲ್ಕು ಮಂದಿಗೆ ಆದರ್ಶವಾಗಬೇಕು. ತೋರಿಕೆಯ ಮೂಲಕವಾಗಿ ಅಲ್ಲ, ಅದು ಪ್ರತಿಯೊಬ್ಬರೂ ನೆನೆಸುವಂತಾಗಬೇಕು. ಹಾಗಾದ್ರೆ ಹೀಗಿದ್ದ ಮೇಲೆ ಸತ್ತ ಮೇಲೆಯೂ ಸಹಿತ ಈ ಕಾಯ ಪವಿತ್ರವಾಗಿರುವಂಥದ್ದು ನಿಜ. ಸತ್ತ ಮೇಲೆ ಅದಕ್ಕೆ ಯಾವುದೇ ಬೆಲೆ ಇಲ್ಲ. ಅದಕ್ಕೆ ಒಂದು ಮಾತನ್ನು ಹೇಳ್ತಿದ್ದೆ ನಾನಲ್ಲಿ. ಒಂದು ಸತ್ತ ಕುರಿಯನ್ನು ಬೇಕಾದರೆ ನೀವು ಯಾರಾದರೂ ಮನೆ ಮುಂದೆ ಇಡ್ರಿ, ಅವರು ಮಾಂಸಾಹಾರ ಇದ್ದಪ್ಪ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಅವರು ಒಂದು ಮೇಕೆನಿಟ್ಟರೆ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಅವರು ಒಂದು ಹಸು ಇದ್ದಪ್ಪ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಅವರು ಸತ್ತ ಮನುಷ್ಯನ ದೇಹವನ್ನು ಯಾರ ಮನೆಯಿಂದೂ ಇಟ್ಕೊಳ್ಳಿಕ್ಕೆ ಯಾರೂ ಬಯಸೋದಿಲ್ಲ. ಅಷ್ಟೇ ಅಲ್ಲ, ನಾಲ್ಕಾರು ತಾಸು ಇಟ್ಟಪ್ಪ ಆದಷ್ಟು ಆ ಬೇಗ ಹೋಗ್ಬೇಕಪ್ಪ ಅದು ಅಂತ ಹೇಳ್ತಾರೆ. ಅವರು ಅವ ಇಡೀ ಊರಿಗೆ ರಾಜ್ಯಕ್ಕೆ ದೇಶಕ್ಕೆ ರಾಜನೇ ಆಗಬಲ್ಲಕ್ಕ ಮರಣವಾಯಿತು ಅಂದಪ್ಪ ಆ ದೇಹಕ್ಕೆ ಕವಡಿ ಕಿಮ್ಮತ್ತು ಬರೋದಿಲ್ಲ. ಅದು ಆದಷ್ಟು ಬೇಗ ಸಾಗಿಸ್ಬೇಕು ಅದನ್ನು. ಹಾಗಾದ್ರೆ ಹೀಗಿದ್ದ ಮೇಲೆ ನಮ್ಮ ವೈದ್ಯ ವಿಜ್ಞಾನಿಗಳು ಒಂದು ವಿಶಿಷ್ಟವಾದಂತಹ ವೈಜ್ಞಾನಿಕ ಸತ್ಯವನ್ನು ಕಂಡುಕೊಂಡಿದ್ದಾರೆ. ಸತ್ರು ಸಹಿತ ಅವರ ಕಣ್ಣುಗಳು ಆ ಕಾಯದ ಉಪಯೋಗ, ಕಿಡ್ನಿಗಳು ಅಥವಾ ಲಿವರ್ ಏನಿರ್ತಾರಲ್ಲ ಇವೆಲ್ಲವೂ ಉಪಯೋಗಕ್ಕೆ ಬರ್ತಾ ಇದ್ದಾವು. ಅಷ್ಟೇ ಅಲ್ಲ, ಇತ್ತೀಚಿನಾಗಿ ಸತ್ತ ವ್ಯಕ್ತಿಯ ಹೃದಯ ಇನ್ನೂ ಜೀವಂತವಾಗಿದ್ದರೆ, ಸಾಯುವ ವ್ಯಕ್ತಿಯ ವ್ಯಕ್ತಿ ಇನ್ನೂ ಸಾಯುತ್ತಾನೆ ಎನ್ನುವಂಥ ಹಂತದಲ್ಲಿದ್ದಾಗ ಅವನ ಹೃದಯದ ಕಸಿ ಮಾಡುವಂಥ ವಿಜ್ಞಾನವೂ ಸಹಿತ ಇವತ್ತು ಬೆಳೆದು ಬಂದಿದೆ. ಹಾಗಾದ್ರೆ ಇಲ್ಲಿ ಆ ಸತ್ತ ಹೆಣದ ದೇಹ ನಿರುಪಯುಕ್ತ ಅಂತ ನಾವೇನು ತಿಳ್ಕೊಂಡಿದ್ದೀವಲ್ಲ, ಆ ನಿರುಪಯುಕ್ತ ದೇಹದಲ್ಲಿರುವಂಥ ಅಂಗಾಂಗಗಳು ಸಹಿತ ವೈದ್ಯ ವಿಜ್ಞಾನಿಗಳ ಪ್ರಕಾರವಾಗಿ ಉಪಯುಕ್ತ ಬರ್ತಿದ್ದಾವು. ಜೀವಂತವಾಗಿರುವ ವ್ಯಕ್ತಿಗಳಿಗೆ ಅವರು ದಾಸೋಹ ಮಾಡಿದ್ರು. ಇದು ಇವತ್ತು ನಮ್ಮ ಸಮಾಜದಲ್ಲಿ ಹಾಗೆ ಬೆಳೀತಾ ಬೆಳೀತಾ ಇದೆ. ಇದಕ್ಕತಿ ನಿಮಗೆ ಗೊತ್ತಿರುವಂಥದ್ದು, ಎಲ್ಲರಿಗೂ ಗೊತ್ತಿರುವಂಥದ್ದು, ರಕ್ತದಾನ ಅಂಥೇಳಿ. ರಕ್ತ ದಾಸೋಹ ಅನ್ನೋದಿಲ್ಲ ಇಲ್ಲಿ, ರಕ್ತದಾನ ಅಂತ ನಾವು. ಈಗ ರಕ್ತದಾನ ಮಾಡಿ ಒಂದು ಜೀವನ ಉಳಿಸ್ಬೋದು ನಾವು. ಕೆಲವರು ಆ ರಕ್ತವನ್ನು ಹಣಕ್ಕಾಗಿ ಮಾರಿಕೊಳ್ತಾರೆ, ಹೀಗಾಗಿ ಅದು ದಾಸೋಹ ಆಗೋದಿಲ್ಲ. ಅದು ಅಂದರೆ ರಕ್ತದಾನ ಮಾಡುವುದರ ಮೂಲಕವೇ, ರಕ್ತ ದಾಸೋಹ ಮಾಡುವುದರ ಮೂಲಕವಾಗಿ ಯಾರಾದರೂ ಅಪಘಾತಕ್ಕೆ ಒಳಗಾದಂಥ ವ್ಯಕ್ತಿಯೋ ಅಥವಾ ಆಪರೇಷನ್ ಮಾಡಲಿಕ್ಕೆ ಶಸ್ತ್ರಕ್ಕೆ ಒಳಗಾದಂಥ ವ್ಯಕ್ತಿಯೋ ಅವನಿಗೆ ರಕ್ತದ ಅವಶ್ಯಕತೆ ಬರುತ್ತೆ. ಆವಾಗ ಆ ರಕ್ತದ ಅವಶ್ಯಕತೆಯನ್ನು ಪೂರೈಕೆ ಮಾಡಿದಪ್ಪರ ಆ ವ್ಯಕ್ತಿ ಜೀವಂತ ಉಳಿತಾನ. ಅಂದರೆ ರಕ್ತ ದಾಸೋಹ ಮಾಡಿದ ವ್ಯಕ್ತಿ ಇರುವ ವ್ಯಕ್ತಿಗೆ ಬದುಕಲಿಕ್ಕೆ ಹಚ್ತಾ ಇದ್ದಾನವ.
ಇದು ಜೀವಂತವಾಗಿರುವಂಥ ಮಾಡುವಂಥ ದಾನ ದಾಸೋಹ. ಸತ್ತ ನಂತರ ಆ ಮನೆಯವರು ಅಥವಾ ಆ ವ್ಯಕ್ತಿ ಮೊದಲೇ ಒಂದು ಕಾಗದ ಪತ್ರ ಮಾಡಿಕೊಡ್ಬೇಕು ಅವರು. ಇದು ಇಂದಿನ ವೈದ್ಯ ವಿಜ್ಞಾನದ ಒಂದು ಸಲಹೆ. ಯಾರು ನೇತ್ರದಾನ ಮಾಡುತ್ತಾರೆಯೋ, ಯಾರು ಕಾಯದಾನ ಮಾಡುತ್ತಾರೋ, ಅವರು ವೈದ್ಯರಿಂದ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಮನೆಯಲ್ಲಿ ಇಟ್ಕೊಂಡಿರಬೇಕು ಅದನ್ನು. ಅದರ ಮೂಲಕವಾಗಿ ಆ ಮನೆಯವರು ಯಾವುದೇ ವ್ಯಕ್ತಿ ಅವರ ಮನೆಯಲ್ಲಿ ಸತ್ತ ತಕ್ಷಣವೇ ಆ ವಿಷಯವನ್ನು ವೈದ್ಯರಿಗೆ ತಿಳಿಸಬೇಕು. ವೈದ್ಯರು ತಿಳಿಸಿದ ಮೇಲೆ ಆ ತಕ್ಷಣವೇ ಆ ವೈದ್ಯರು ಅಲ್ಲಿ ಬರೆದಿದ್ದಾರೆ, ಅವ ಕಣ್ಣು ನೇತ್ರದಾನ ಮಾಡುವಂಥ ವ್ಯಕ್ತಿ ಪ್ರತಿಜ್ಞಾಪತ್ರವನ್ನು ಬರೆದುಕೊಟ್ಟಿದ್ದರೆ ಮಾತ್ರ ಸುಮ್ಮನೆ ಬಂದು ತೆಗೆದುಕೊಳ್ಳೋಕೆ ಆಗೋದಿಲ್ಲ, ಅವರ ಒಪ್ಪಿಗೆ ಇದ್ದರೆ ಮಾತ್ರ, ಆ ದಾಸೋಹ ಮಾಡಿದರೆ ಮಾತ್ರ ಆ ಕಣ್ಣನ್ನು ಅವರು ತೆಗೆದುಕೊಂಡು ಹೋಗ್ತಾರೆ. ಒಂದು ಮಾತನ್ನು ಅಲ್ಲಿ ನೆನಪಿಡಬೇಕು, ನಾವು ಸತ್ತ ಹೆಣದ ಕಣ್ಣನ್ನು ತೆಗೆದಪ್ಪಾರ ಅದು ಅಪಶಕುನ, ಆ ದೇಹ ವಿಕಾರವಾಗ್ತಾ ಇದೆ ಎನ್ನುವಂತಹ ಕೆಲವರು ಹೇಳ್ತಾರೆ. ಏನೇನೂ ಆಗೋದಿಲ್ಲ, ಕಣ್ಣು ತೆಗೆದು ಸಹಿತ ನಮ್ಗೆ ಗೊತ್ತಾಗೋದಲ್ಲ, ಅಷ್ಟು ಸೂಕ್ಷ್ಮವಾಗಿ ವೈದ್ಯ ಕುಲ ಇವತ್ತು ವಿಜ್ಞಾನದಲ್ಲಿ ಮುಂದುವರೆದಿದೆ. ಇವತ್ತು ಆ ಕಣ್ಣು ತೆಗೆದರೂ ಸಹಿತ ಕಣ್ಣು ಇದ್ದಂತೆ ಕಾಣ್ತಾ ಇದೆ ಅದು. ಆ ಬಾಡಿಗೆ, ಆ ಹೆಣಕ್ಕೆ ಯಾವುದೇ ವಿಕಾರ ಮನೋಭಾವನೆ ಬರೋದಿಲ್ಲ, ವಿಕಾರ ಬರೋದಿಲ್ಲ ಅಲ್ಲಿ. ಇಂಥ ಮನೋಭಾವನೆಯನ್ನು ನಾವು ಸಮಾಜದಲ್ಲಿ ಬೆಳೆಸಬೇಕಾಗಿದೆ. ಯಾಕೆ ಬೆಳೆಸಬೇಕಾಯ್ತು ಅಂದರೆ, ಇದನ್ನು ಜಗತ್ತಿನಲ್ಲಿ ಸುಮಾರು ಲಕ್ಷ ಲಕ್ಷ ಜನ ಕುರುಡರು ಜೀವನ ಮಾಡಿದ್ದಾರೆ. ಈ ಜಗತ್ತನ್ನೇ ನೋಡದೇ ಇರುವಂಥ ಅಂಧ ಜನ ನಮ್ಮಲ್ಲಿ ಇವತ್ತು ಸಮಾಜದಲ್ಲಿ ಇದ್ದಾರೆ. ಇವತ್ತು ಅಂಥವರಿಗೆ ವ್ಯಕ್ತಿಗಳ ಸತ್ತವರ ಕಣ್ಣುಗಳನ್ನು ನಾವು ದಾಸೋಹ ಮಾಡಿದರೆ, ವೈದ್ಯ ಕುಲ ಅದನ್ನು ತಕ್ಷಣವೇ ತೆಗೆದುಕೊಂಡು ಹೋಗಿದ್ದರೆ, ಅದನ್ನು ಪ್ರಿಸರ್ವ್ ಮಾಡಿದರೆ, ಅಂಥ ಕಣ್ಣನ್ನು ಅಂಧರಿಗೆ ಹಾಕಲಿಕ್ಕೆ ಬರ್ತಾ ಇದೆ. ವೈಜ್ಞಾನಿಕ ಸತ್ಯ, ಪುರಾಣ ಅಲ್ಲ, ವೈಜ್ಞಾನಿಕ ಸತ್ಯ ಇದು. ವೈದ್ಯರ ಮೂಲಕವಾಗಿ ಒಬ್ಬ ಕುರುಡನ ಬಾಳು ಬೆಳಕನ್ನು ಕಾಣ್ತಾ ಇದೆ. ಜಗತ್ತನ್ನೇ ಕಾಣದೇ ಇರುವಂಥ ಒಬ್ಬ ಕುರುಡ, ನೀವು ಸ್ವಲ್ಪ ಹಾಗೆ ವಿಚಾರ ಮಾಡಿರಿ. ನಮ್ಮ ಮನೆಯಲ್ಲಿದ್ದಾಗ ನಾನು ಒಮ್ಮೆಲೆ ನಮ್ಮ ಮನೆಯಲ್ಲಿ ಕರೆಂಟ್ ಹೋತಪ್ಪಾರ, ಒಂದು ಅರ್ಧ ಗಂಟೆ ಕರೆಂಟ್ ಹೋತಪ್ಪಾರ, ನಮಗೆ ಮಾನಸಿಕವಾಗಿ ನಾವು ತುಮಲಕ್ಕೊಳಾಗ್ತಿದ್ದೀವಿ, ಅಸ್ತವ್ಯಸ್ತ ಆಗ್ತಿದ್ದೀವಿ, ಅಷ್ಟೇ ಅಲ್ಲ ಕಿರಿಕಿರಿ ಆಗ್ತಾ ಇದೆ. ಜೀವನ ಪರ್ಯಂತವೂ ಅಂಧಕಾರದಲ್ಲಿ ಬೆಳೆಯುವಂಥ ಒಬ್ಬ ಕುರುಡರ ಜೀವನಕ್ಕೆ ಕಣ್ಣು ಬಂದಪ್ಪಾರ ಏನಾಗ್ಬೋದು? ಅದೇನು ನಮ್ಮ ಬಸವತತ್ವದಲ್ಲಿ ಹೇಳ್ತಾರಲ್ಲ, ಆ ಶಿವಯೋಗದ ಪರಮಾನಂದವನ್ನು ಪಡ್ಕೊಂಡ್ರು ಅಂತಾರಲ್ಲ, ಅಂಥ ಪರಮಾನಂದವನ್ನು ಪಡಿತಾನೆ ಆ ಕುರುಡ ವ್ಯಕ್ತಿ. ಅದನ್ನು ವೈದ್ಯ ಕುಲ ಇವತ್ತು ಸಾಧಿಸಿ ತೋರಿಸ್ತಾ ಇದೆ. ಕಣ್ಣಿನಿಂದ ಒಬ್ಬ ಕುರುಡನ ಬಾಳು ಬೆಳಕನ್ನು ಕಾಣ್ತಾ ಇದೆ, ಅವನ ಬದುಕು ಹಸನಾಗ್ತಾ ಇದೆ. ಅದು ಹಾಗೇ ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಟ್ಟಪ್ಪಾರ, ಅವನ ದಾನ ಮಾಡ್ದಂಗೆ ಹಂಗೆ ಹೊಂದಪ್ಪಾರ, ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಡುತ್ತೆ, ಅದು ವ್ಯರ್ಥವಾಗಿ ಹೋಗ್ತಾ ಇದೆ. ಕಣ್ಣು ದಾನ ಮಾಡಿದರೆ ಹಂಗೆ ಹೆಂಗಪ್ಪ ಮುಂದಿನ ಜನ್ಮದಾಗ ಅಂತ ಕೆಲವರು ತಪ್ಪು ಕಲ್ಪನೆ ಹೊಂದುವಂಥ ಜನರು ನಮ್ಮಲ್ಲಿದ್ದಾರೆ. ಏ ಮುಂದಿನ ಜನ್ಮದಾಗ ಏನಾಗ್ಬೋದು, ಯಾರಿಗೆ ಗೊತ್ತು ಎನ್ನುವಂಥ ಒಂದು ತಪ್ಪು ತಿಳುವಳಿ ಕೊಡುವಂಥ ಜನರು ನಮ್ಮಲ್ಲಿದ್ದಾರೆ. ಏನೂ ಆಗೋದಿಲ್ಲ. ಅಷ್ಟೇ ಅಲ್ಲ, ನಮಗೆ ಪುಣ್ಯ ಬಪ್ಪು ದಯ್ಯ ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಿದ್ದೇನೆ. ಅಂದರೆ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಕತ್ತಲೆಯಲ್ಲಿ ಬದುಕಿದಂಥ ಒಬ್ಬ ವ್ಯಕ್ತಿಗೆ, ಅಂಧಕಾರದಲ್ಲಿ ಬದುಕುವ ವ್ಯಕ್ತಿಗೆ, ಅಜ್ಞಾನದಲ್ಲಿ ಬದುಕುವಂಥ ವ್ಯಕ್ತಿಗೆ ಕಣ್ಣಿನ ಬೆಳಕನ್ನು ಕೊಟ್ಟಪ್ಪಾರ, ಇದಕ್ಕಿಂತ ಒಂದು ಪುಣ್ಯ ಕಾರ್ಯ ಜಗತ್ತಿನಲ್ಲಿ ಯಾವುದೂ ಇಲ್ಲವೇ ಇಲ್ಲ. ನಾವು ಅನ್ನದಾನ ಮಾಡ್ಬೋದು, ಪ್ರಸಾದ ದಾಸೋಹ ಮಾಡ್ಬೋದು, ಮನೆ ದಾಸೋಹ ಮಾಡ್ಬೋದು, ಬಟ್ಟೆ ದಾಸೋಹ ಮಾಡ್ಬೋದು, ಅವು ಕ್ಷಣಿಕ ಮಾತ್ರ ಅಷ್ಟೇ. ಆದರೆ ಒಂದು ಕಣ್ಣನ್ನು ದಾನ ಮಾಡಿದ್ದಪ್ಪಾರ, ಒಬ್ಬ ಕುರುಡನ ಬಾಳು ಸುಮಾರು 16, 20, 25, 40, 50 ಎಲ್ಲಿವರೆಗೆ ಬದುಕ್ತಾರೆ ಅಲ್ಲಿವರೆಗೂ ಅವನ ಬೆಳಕು ಈ ಜಗತ್ತನ್ನು ನೋಡ್ತಾನವ. ಸುಂದರವಾದ ದೃಶ್ಯವನ್ನು ನೋಡಲಿಕ್ಕೆ ಅವನಿಗೆ ಅವಕಾಶ ದೊರೆಯುತ್ತೆ. ಅಷ್ಟೇ ಅಲ್ಲ, ಕಣ್ಣು ಕೊಟ್ಟ ವ್ಯಕ್ತಿಗಳನ್ನು ಜೀವನ ಪರ್ಯಂತವೂ ಅವನು ನೆನೆಸ್ತಾನವ. ಅಷ್ಟೇ ಅಲ್ಲ, ಈ ವೈದ್ಯ ಕುಲ ಇಂಥ ಒಂದು ಸಾಧನೆ ಮಾಡುವ ಮೂಲಕವಾಗಿ ಕುರುಡರಿಗೂ ಸಹಿತ ಬೆಳಕು ಕೊಡುವಂಥ ಕಾರ್ಯದಲ್ಲಿ ನಿಜವಾಗಿಯೂ ವೈದ್ಯ ಕುಲಕ್ಕೆ ನಾವು ಸೋ ಮೆನಿ ಥ್ಯಾಂಕ್ಸ್ 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 ಹೇಳಲಿಕ್ಕೆ ಬೇಕು. ಯಾಕಪ್ಪರ ಅವರು ಇಂಥ ಒಂದು ಕೆಲಸ ಮಾಡ್ತಾರಲ್ಲ, ಅದು ನಿಜವಾದ ಪುಣ್ಯದ ಕೆಲಸವೇ ಅದು. ಆದರೆ ಕಣ್ಣು ದಾಸೋಹ ಮಾಡುವಂಥ ವ್ಯಕ್ತಿಯ ಪುಣ್ಯಕ್ಕೆ ವೈದ್ಯರು ನೆರವಾಗುತ್ತಾರೆ. ಇದೇ ಮನೋಭಾವನೆಯನ್ನು ನಾವು ಬೆಳೆಸಿಕೊಂಡಾಗ ಒಂದು ಉದಾಹರಣೆಯನ್ನು ಕೊಡಿದ್ದೇನೆ. ಇಲ್ಲಿ ನಮ್ಮ ಜಗತ್ತಿನಲ್ಲಿ ಇವತ್ತು, ಅದು ವಿಶೇಷವಾಗಿ ಭಾರತದಲ್ಲಿ, ಸುಮಾರು ಲಕ್ಷ ಲಕ್ಷ ಕುರುಡರು ಇದ್ದಾರೆ. ಸತ್ತ ವ್ಯಕ್ತಿಗಳೆಲ್ಲರೂ ಕಣ್ಣನ್ನು ದಾನ ಮಾಡಿದರೆ, ಎಲ್ಲರೂ ದಾಸೋಹ ಮಾಡಿದರೆ, ಕೇವಲ
ಮೂರೇ ಮೂರು ವರ್ಷಗಳಲ್ಲಿ ನಮ್ಮ ಭಾರತದಲ್ಲಿ ಯಾರೂ ಕುರುಡರು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಇದು ವೈಜ್ಞಾನಿಕವಾಗಿ ವಿಚಾರ ಮಾಡಿ ಹೇಳುವಂಥ ಮಾತು. ಕಣ್ಣು ದಾನ ಮಾಡಿದರೆ ನಮ್ಮ ಭಾರತದಲ್ಲಿರುವಂಥ ಅಂಧರು ಇರುವುದೇ ಇಲ್ಲ. ಪ್ರತಿಯೊಬ್ಬ ಸತ್ತ ವ್ಯಕ್ತಿಯ ಮನೆಯವರು. ಆ ಮನೋಭಾವನೆ ನಮ್ಮಲ್ಲಿ ಬೆಳೆಯಬೇಕಾಗಿದ್ದರೆ, ಈ ಅಂಧರ ಬಾಳಿಗೆ ಬೆಳಕು ಬರಬೇಕಾಗಿದ್ದರೆ, ಕಣ್ಣನ್ನು ದಾಸೋಹ ಮಾಡೋ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಅದರ ಜೊತೆಗೆ ಸಮಾಜಕ್ಕೂ ಹಿತ ಆಗ್ತಾ ಇದೆ. ಇನ್ನಿದ್ರ ಜೊತೆಗೆ ಕಾಯದಾಸೋಹಿಸಿದರೆ ವೈದ್ಯ ಕುಲಕ್ಕೆ ನೆರವಾಗುವುದಯ್ಯ ಎನ್ನುವಂಥ ಒಂದು ಮಾತು. ಅಂದರೆ ವೈದ್ಯರಿಗೆ ಅಧ್ಯಯನ ಮಾಡಲಿಕ್ಕೆ ನಮ್ಮ ಮನುಷ್ಯನ ದೇಹಗಳು ಬೇಕೇ ಬೇಕು. ಜೀವಂತ ಇದ್ದ ವ್ಯಕ್ತಿಯ ದೇಹವನ್ನು ಪರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಎಲ್ಲ ಅಂಗಾಂಗಗಳನ್ನು ಪರೀಕ್ಷಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸತ್ತ ವ್ಯಕ್ತಿಯ ದೇಹ ಆಸ್ಪತ್ರೆಯಲ್ಲಿ ಅಥವಾ ಮೆಡಿಕಲ್ ಕಾಲೇಜಿನಲ್ಲಿ ಇದ್ದಪ್ಪ ಅಂತಂದರೆ, ಪ್ರತಿಯೊಂದು ಅಂಗಾಂಗಗಳನ್ನು ಆ ವೈದ್ಯದ ವಿದ್ಯಾರ್ಥಿಗಳು, ಸುಮಾರು ಸಾವಿರಾರು ವಿದ್ಯಾರ್ಥಿಗಳು, ಎಲ್ಲಿ ಕಿಡ್ನಿ ಇದೆ, ಎಲ್ಲಿ ಲಿವರ್ ಇದೆ, ಎಲ್ಲಿ ಹಾರ್ಟ್ ಇದೆ, ಎಲ್ಲಿ ಶ್ವಾಸಕೋಶದವು, ಎಲ್ಲಿ ಜಠರ್ ಇದೆ, ಹೀಗೆ ಪ್ರತಿಯೊಂದು ಅಂಗಾಂಗಗಳನ್ನು ಮುಟ್ಟಿ ಮುಟ್ಟಿ ನೋಡಿ ಅಧ್ಯಯನ ಮಾಡಿ ಅದರ ಗಾತ್ರ, ಅದರ ಅಳತೆ, ಅದರ ಕಾರ್ಯ ಎಲ್ಲವನ್ನು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ. ಆ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ಸು ವಿದ್ಯಾರ್ಥಿಗಳಿಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾರೆ. ಅವರು ಸರಿಯಾದ ಮಾಹಿತಿ ಕೊಟ್ಟಾಗ ಪ್ರತ್ಯಕ್ಷ ಆ ವ್ಯಕ್ತಿ ನೋಡ್ತಾನವ, ಆ ವಿದ್ಯಾರ್ಥಿ ನೋಡ್ತಾನವ, ನೋಡಿಕೊಂಡು ಅದರ ಅಧ್ಯಯನ ಮಾಡ್ತಾನ, ಮುಂದೆ ಆತ ಒಳ್ಳೆಯ ವೈದ್ಯನಾಗಿ ಸಿದ್ಧಲಾಗಿಕ್ಕೆ ಈ ಡೆಡ್ ಬಾಡಿ ಹೆಣ ಉಪಯುಕ್ತ ಆಗ್ತಾ ಇದೆ. ನೋಡಿರಿ, ನಿರುಪಯುಕ್ತವಾಗಿರುವ ವಸ್ತುವನ್ನು ಉಪಯುಕ್ತ ಮಾಡಿಕೊಳ್ಳುವಂಥ ಜಾಣ್ಮೆ ಇದು, ಮನುಷ್ಯನ ಜಾಣ್ಮೆ ಇದು. ಅಂದರೆ ಸತ್ತ ಹೆಣದ ದೇಹವನ್ನೇನಿದೆಯಲ್ಲ, ಆ ಉಪಯುಕ್ತವಾಗಿ ಅದು ನಿರುಪಯುಕ್ತ ನಾವು ತಿಳ್ಕೊಂಡವಲ್ಲ, ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥದ್ದೇ ನಾವು ಕರಿತೇವಲ್ಲ, ಆ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಕಾಯವನ್ನು ವೈದ್ಯರಿಗೆ, ಮೆಡಿಕಲ್ ಕಾಲೇಜಿಗೆ, ವೈದ್ಯ ಕುಲಕ್ಕೆ ಕೊಟ್ಟಪ್ಪಾರ, ಅದರ ಮೂಲಕವಾಗಿ ಭವಿಷ್ಯದ ಜನಾಂಗದ ಭವಿಷ್ಯದ ವಿದ್ಯಾರ್ಥಿಗಳು, ವೈದ್ಯರಾಗುವಂಥ ವಿದ್ಯಾರ್ಥಿಗಳಿಗೆ ಅದು ಸಹಾಯವನ್ನು ಕೊಡ್ತಾ ಇದೆ. ಅದರ ಮೂಲಕವಾಗಿ ಆ ವ್ಯಕ್ತಿ ಇರುವಂಥ ರೋಗಗಳು, ಆ ರೋಗ ನಿವಾರಣೆ ಮಾಡಿಕೊಳ್ಳಿಕ್ಕೆ ತೆಗೆದುಕೊಂಡ ಔಷಧಗಳು, ಅದಕ್ಕೆ ನಾವು ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಳ್ಳಬೇಕು, ಯಾವ ರೀತಿಯಾಗಿ ನಾವು ಸಲಹೆ ಕೊಡಬೇಕು, ಯಾವ ರೀತಿಯಾಗಿ ಸೂಚನೆ ಕೊಡಬೇಕು, ಹೇಗೆ ನಾವು ರೋಗ ಮುಕ್ತರಾಗಬೇಕು ಎನ್ನುವಂಥ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ವೈದ್ಯರಿಗೆ ಇದು ನೆರವಾಗ್ತಾ ಇದೆ. ಇಂಥ ಮನೋಭಾವನೆ ಮೂಲಕವಾಗಿ ನಾವು ಸಾಮಾಜಿಕ ಕಳಕಳಿಯನ್ನು ಪಡೆದುಕೊಳ್ಳಿಕ್ಕೆ ಆಗ್ತಾ ಇದೆ. ನಾನು ಬದುಕಬೇಕು, ನಾನು ಬದುಕುವುದರ ಜೊತೆಗೆ ಸಮಾಜಕ್ಕೂ ನಾಲ್ಕು ಉಪಯುಕ್ತವಾದಂಥ ಚಿತ್ರವನ್ನು ಕೊಡಬೇಕು ನಾವು. ಹಾಗಾದ್ರೆ ಹೀಗಿದ್ದ ಮೇಲೆ ನಾವು ಸತ್ತ ಮೇಲೆ, ತೀರಿಕೊಂಡ ಮೇಲೆ ಕಣ್ಣು ಕಾಯಗಳು ದೇಹಗಳು, ಈ ದೇಹ ಅವನ್ನು ವೈದ್ಯರಿಗೆ ದಾಸೋಹ ಮಾಡಿದ್ದಪ್ಪ ಅಂತಂದರೆ ನಮಗೂ ಒಳ್ಳೆಯ ಹೆಸರು ಬರುತ್ತೆ, ಸತ್ತ ನಂತರವೂ ಬದುಕುತ್ತೇವೆ. ಮುಖ್ಯವಾಗಿ ಸತ್ತ ನಂತರವೂ ನಾವು ಬದುಕುತ್ತೇವೆ. ಅಷ್ಟೇ ಅಲ್ಲ, ಆ ವ್ಯಕ್ತಿ ದೇಹವನ್ನು ದಾಸೋಹ ಮಾಡಿದ್ದಾನೆ, ಆ ವ್ಯಕ್ತಿ ದಾಸೋಹ ಮಾಡಿದ್ದಾರೆ ಎನ್ನುವಂಥ ಮನೋಭಾವನೆ ನಮ್ಮಲ್ಲಿ ಮೂಡಿಕೊಂಡು ಅದು ಆ ವ್ಯಕ್ತಿಯ ಚಾರಿತ್ರ್ಯಕ್ಕೆ ಒಂದು ವಿಶೇಷವಾದ ಮೆರಗನ್ನು ಕೊಡ್ತಾ ಇದೆ, ಆ ಮನೆತನಕ್ಕೂ ಒಂದು ಮೆರಗು ಬರ್ತಾ ಇದೆ. ಅಷ್ಟೇ ಅಲ್ಲ, ಇಡೀ ಸಮಾಜದಲ್ಲಿ ಒಬ್ಬ ಆ ವ್ಯಕ್ತಿಗಳು ಆದರ್ಶಪ್ರಾಯವಾಗಿ ನಮ್ಮ ಕಣ್ಣಿಗೆ ಕಂಗೊಳಿಸ್ತಾರೆ. ಇಂಥ ಮನೋಭಾವನೆಯನ್ನು ಸಮಾಜದಲ್ಲಿ ನಾವು ಹೆಚ್ಚು ಹೆಚ್ಚಾಗಿ ಜಾಗೃತಗೊಳಿಸಬೇಕಾಗಿದೆ. ಜಾಗೃತಗೊಳಿಸಿದಾಗ ಮಾತ್ರ ನಮ್ಮ ಸಮಾಜಕ್ಕೆ ಒಂದು ಹಿತವಾದ ಕಾರ್ಯ ಆಗ್ತಾ ಇದೆ. ಇಂಥ ಮನೋಭಾವನೆಯನ್ನು ನಾವು ನೀವು ಬೆಳೆಸ್ಕೊಳ್ಳೋಣ. ಸತ್ತ ಮೇಲೆ ಕಣ್ಣುಗಳನ್ನು ದಾಸೋಹ ಮಾಡಬೇಕು, ಕಾಯವನ್ನು ದಾಸೋಹ ಮಾಡಬೇಕು. ರಕ್ತದಾನವಂತೂ ಸಾರ್ವತ್ರಿಕವಾಗಿರುವಂತಹದ್ದು. ರಕ್ತದಾನದ ಮೂಲಕ ಒಂದು ಜೀವ ಉಳಿಯುತ್ತದೆ, ಕಣ್ಣಿನ ದಾಸೋಹದ ಮೂಲಕವಾಗಿ ಒಂದು ಅಂಧರ ಬಾಳು ಬೆಳಕಾಗ್ತಾ ಇದೆ. ಕಾಯ, ಸತ್ತ ಕಾಯ ಹೆಣ ವೈದ್ಯರಿಗೆ, ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಮಾಡಲಿಕ್ಕೆ, ಅದನ್ನು ಪ್ರಾಯೋಗಿಕ ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇದೆ. ಅಂಥ ಮನೋಭಾವನೆಯನ್ನು ನಾವು ನೀವೆಲ್ಲರೂ ಬೆಳೆಸ್ಕೊಳ್ಳೋಣ. ದಾಸೋಹ ಮಾಡುವ ಪ್ರಜ್ಞೆ ಮೂಲಕವಾಗಿ ಮುಂದಿನ ಜನಾಂಗಕ್ಕೆ ಆದರ್ಶಪ್ರಾಯರಾಗಿ, ಮುಂದಿನ ಜನಾಂಗ ಬಾಳಿ ಬೆಳಗುವ ಸಲುವಾಗಿ ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡೋಣ ಅಂತ ತಿಳ್ಕೊಂಡು ಹೇಳಿ ನಾವು ನೀವು ಆ ಮಾರ್ಗದಲ್ಲಿ ಮುನ್ನಡೆಯೋಣ. ಬಸವನು ಹೇಳಿದ ಮಾರ್ಗವೂ ಇದೆ, ಸಮಷ್ಟಿ ಕಲ್ಯಾಣವನ್ನು ಬಯಸೋಣ. ಸರ್ವರಿಗೂ ಶರಣು, ಶರಣಾರ್ಥಿ. ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ.